ಕಾಂಗ್ರೆಸ್ ಅಧಿಕಾರ ಮಾಡ್ತಿರೋದು ಒಂದು ವರ್ಗದ ಮತಬ್ಯಾಂಕಿನ ಪುಷ್ಟೀಕರಣಕ್ಕಾಗಿ. ಅವ್ರು ಯಾವತ್ತೂ ಕಾಂಗ್ರೆಸ್ಸು, ಸ್ವಾತಂತ್ರ್ಯ ನಂತರದ ಕಾಂಗ್ರೆಸ್ಸು ಭಾರತೀಯರ ಪರ ಇಲ್ಲ, ಇವತ್ತಿನ ಕಾಂಗ್ರೆಸ್ಸು ಕೂಡ ಭಾರತೀಯರ ಪರ ಇಲ್ಲ. ನಿನ್ನೆ ವಿಧಾನಸೌಧದ ಒಳಗಡೆ BJP ಕಾಂಗ್ರೆಸ್ ಕಾರ್ಯಕರ್ತರವರು, ಅವರ್ಯಾರು ಅಪರಿಚಿತರಲ್ಲ, ಕಾಂಗ್ರೆಸ್ಸಿನ MLA MP ಪಾಸ್ನಿಂದ ಅವರು ಬಂದಿರೋವಂಥದ್ದು ಒಳಗಡೆ, ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂತಂದರೆ ಯಾವ ಸರ್ಕಾರ ಇದೆ ಕರ್ನಾಟಕದಲ್ಲಿ? ನನಗೆ ಅನುಮಾನ ಬರ್ತಾ ಇದೆ. ಮನೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದ ಜನ ಸೌಮ್ಯವಾದಿಗಳು ಬಿಟ್ಟರೆ ನೀವು ಹೇಳಿದ್ದೆಲ್ಲ ಕೇಳ್ತಾರೆ ಅಂತ ಅಮಾಯಕು ಅಂತ ತಿಳ್ಕೊಬೇಡಿ. ಮುಂದಿನ ದಿನಗಳಲ್ಲಿ ನೀವು ಡಸ್ಟ್ಬಿನ್ಗೆ ಹೋಗ್ತೀರಿ. ಪಾಕಿಸ್ತಾನ ಜಿಂದಾಬಾದ್ ಅಂತ ಶಕ್ತಿಸೌಧದಲ್ಲಿ ಕೂಗಿದ್ರೆ ಏನು ಅರ್ಥ? ಅದು ಏನು ಕ್ರಮ ತಗೊಂಡಿದ್ದೀರಿ? ನಾವು ಚೆಕ್ ಮಾಡ್ತೀವಿ, ಯಾರು ಕೂಗಿದ್ದಾರೆ ನೋಡ್ತೀವಿ ಅಂತ ಹೇಳ್ತೀರಲ್ಲ ನೀವು. ನಿಮ್ಮ ಪಕ್ಕನೇ ಕೂತಿದ್ರು ಸ್ವಾಮಿ, ಈ ಮನುಷ್ಯ ಯಾರಿದ್ದಾರೆ? ನೀವು MP ಮಾಡಿದ್ದೀರಲ್ಲ ರಾಜ್ಯಸಭಾ ಸದಸ್ಯನ, ಈ ಮನುಷ್ಯ ಅಮಾಯಕಲ್ಲ, ದಿಲ್ಲಿಯಿಂದ ಇಲ್ಲಿಗೆ ರಾಜ್ಯಸಭಾ ಸದಸ್ಯ ಆಗಿರೋದು. ಇವ್ರು ಹಿನ್ನೆಲೆ ಗೊತ್ತಾ? ಇವರು JNU ಯೂನಿವರ್ಸಿಟಿನಲ್ಲಿ ಇದ್ದಂಥವ್ರು. 150 ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋ ಅಂತ ಕಾಂಗ್ರೆಸ್ ಫಾಲೋಯರನ್ನು ಜೊತೆ ಕರ್ಕೊಂಬಂದಿದ್ದಾರೆ. ನಾನು ಒತ್ತಾಯ ಮಾಡ್ತೇನೆ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಮಾನ ಮರ್ಯಾದೆ ಇದ್ದರೆ ಈ ಕ್ಷಣನೇ ಕೂಡ ರಾಜ್ಯಸಭಾ ಸದಸ್ಯತ್ವದಿಂದ ಅನೂರ್ಜಿತಗೊಳಿಸ್ಬೇಕು ನಾಸಿರ್ ಹುಸೇನ್ನ. ಅವ್ರು ಯಾರು ಈ ದೇಶದ ವಿರುದ್ಧ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ ಅವ್ರನ್ನ ಜೈಲಿಗೆ ಹಾಕಬೇಕು. ಇಲ್ಲ ಅಂತಂದರೆ ಈ ರಾಜ್ಯದ ಜನ ನಿಮಗೆ ತಕ್ಕಪಾಠ ಕಲಿಸೋದ್ರಲ್ಲಿ ಅನುಮಾನನೇ ಇಲ್ಲ. ನೀವು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಎಷ್ಟು ದಿನ ತುಷ್ಟೀಕರಣದ ರಾಜಕೀಯ ಮಾಡ್ತೀರಾ? ನೀವು ನಮ್ಮ ದುಡ್ಡನ್ನು ವಾಪಸ್ ತಕೊಂಡ್ರಿ, ದೇವಸ್ಥಾನಗಳನ್ನ ಕಡೆಗಣನೆ ಮಾಡಿದ್ರಿ, ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರಿ, ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ, ಭಾರತೀಯ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ಸಿದ್ರಿ, ಇನ್ನೆಷ್ಟು ಸಹಿಸ್ಕೊಳ್ಬೇಕು ಈ ರಾಜ್ಯದ ಈ ಸಮಾಜದ ಜನ? ಹಾಗಾಗಿ ನಿಮ್ಮ ರಾಜಕೀಯ ತುಷ್ಟೀಕರಣದ ರಾಜಕೀಯವನ್ನು ಬಿಡಿ. ಇವತ್ತು ನಾನು ರಾಜಕೀಯ ಮಾತಾಡ್ತಿಲ್ಲ, ನಮ್ಮ ಸಮಾಜದ ಅಸ್ತಿತ್ವದ ಮಾತಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸಮಾಜದ ಅಸ್ತಿತ್ವಕ್ಕೆ ಧಕ್ಕೆ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ನಿಮಗೆ ಸ್ವಾಭಿಮಾನ ಇದ್ದರೆ, ನಿಮಗೆ ಮಾನ ಮರ್ಯಾದೆ ಇದ್ದರೆ ಈ ಕ್ಷಣವೇ ರಾಜೀನಾಮೆ ಕೊಡಿ. ತುಷ್ಟೀಕರಣ ಭಾಳ ದಿನ ನಡೆಯೋದಿಲ್ಲ ಅಂತಕ್ಕಂಥ ನೇರ ಎಚ್ಚರಿಕೆಯನ್ನು ಅವ್ರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇವೆ ನಾವಿವತ್ತು. BJP ಇವತ್ತು ಸಾಂಕೇತಿಕವಾಗಿ ಕಾಂಗ್ರೆಸ್ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತಿರೋದು, ಮುಂದುವರೆಸಿದ್ರೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ಲಿಕ್ಕೆ ತಯಾರು ಅಂತಕ್ಕಂಥ ಸಂದೇಶವನ್ನು ಈ ದೇಶದ ಪರವಾಗಿ ರವಾನೆ ಮಾಡ್ತಾ ಇದ್ದೀವಿ, ಎಚ್ಚರಿಕೆ ಕೊಡ್ತಾ ಇದ್ದೀವಿ.